ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಭಿವೃದ್ಧಿಗೆ ಕಂದಾಯ ಪಾವತಿ ಮಾಡಿ ನಗರಸಭೆ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮನವಿ. ಚಿಂತಾಮಣಿ ನಗರದ ಅಭಿವೃದ್ಧಿಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದ್ದು, ನಮ್ಮ ನಗರಸಭೆಯಲ್ಲಿ ಏನೇ ಅಭಿವೃದ್ಧಿಯಾಗಬೇಕಾದರೆ ಹಾಗೂ ಇತರೆ ಸಮಸ್ಯೆಗಳಿಗೆ ಹಣದ ಕೊರತೆ ಎದ್ದು ಕಾಣುತ್ತಿರುವುದರಿಂದ ಕಂದಾಯ ಪಾವತಿ ಮಾಡುವಂತೆ ನಗರಸಭೆಯ ಪೌರಾಯುಕ್ತ ಚೇತನ್ ಕೊಡವಿ, ನಗರಸಭೆ ಅಧ್ಯಕ್ಷರಾದ ರೇಖಾ ಉಮೇಶ್ ಮತ್ತು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಕ್ಷಯ್ ಕುಮಾರ್ ಅವರು ಮನವಿ ಮಾಡಿದರು. ಅವರು ನಗರಸಭೆಯಲ್ಲಿ ಕರೆದಿದ್ದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಗರದ ಎಲ್ಲ ಸಾರ್ವಜನಿಕರು ಎಲ್ಲ ಮನೆ ಕಂದಾಯ, ನೀರಿನ ಕಂದಾಯ, ಒಳಚರಂಡಿ ಇತರ ಎಲ್ಲ ಕಂದಾಯಗಳನ್ನು ಪಾವತಿ ಮಾಡುವಂತೆ ಕೋರಿದ ಅವರು, ಕಂದಾಯ ಪಾವತಿಗೆ ನೋಟಿಸ್ ಜಾರಿ ಮಾಡಲಾಗುತ್ತೆ, ನೋಟಿಸ್ ನೀಡಿ ಸಮಯ ನೀಡುತ್ತೇವೆ, ಆಗಲೂ ಕಂದಾಯ ಪಾವತಿ ಮಾಡದೇ ಇದ್ದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಕಂದಾಯ ಪಾವತಿ ಮಾಡದೇ ಇದ್ದ ಪಕ್ಷದಲ್ಲಿ ಮನೆಗಳಿಗೆ ನೀಡಿರುವ ಮೂಲಭೂತ ಸೌಲಭ್ಯಗಳನ್ನು ಕಡಿತ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ ಅವರು, ನಾವು ಯಾರಿಗೂ ತೊಂದರೆ ಮಾಡುವ ಉದ್ದೇಶ ನಮ್ಮದಲ್ಲ, ಮುಂದಿನ ಬೇಸಿಗೆಯಲ್ಲಿ ಪ್ರತಿಯೊಬ್ಬರಿಗೆ ನೀರು ಇತರೆ ಮೂಲಭೂತ ಸವಲತ್ತು ಒದಗಿಸುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ನಗರದಲ್ಲಿ ಸುಮಾರು 15,000 ರಿಂದ 16,000 ಮನೆಗಳು ಇದ್ದರೆ ಬರೀ 3,000 ಮನೆಗಳು ಮಾತ್ರ ದಾಖಲೆಯಲ್ಲಿವೆ ಎಂದ ಅವರು, ನೀರು ಸರಬರಾಜು ಮತ್ತು ಒಳಚರಂಡಿ ಮತ್ತು ಮನೆ ಕಂದಾಯ ಸರಿಯಾಗಿ ವಸೂಲಿ ಮಾಡಿದರೆ 3-4 ಕೋಟಿ ರೂಗಳು ವರ್ಷಕ್ಕೆ ಆಗುತ್ತೆ. ಆ ಹಣ ಬಂದರೆ ನಗರದ ಅಭಿವೃದ್ಧಿಗೆ ಸಹಕಾರ ಆಗುತ್ತೆ. ಆದ್ದರಿಂದ ಸಾರ್ವಜನಿಕರು ನಿಮ್ಮ ದಾಖಲೆಗಳನ್ನು ಸರಿಪಡಿಸಿಕೊಂಡು ನಗರಸಭೆಗೆ ಪಾವತಿ ಮಾಡಬೇಕಾದ ಕಂದಾಯವನ್ನು ಪಾವತಿ ಮಾಡಿ ಸಹಕಾರ ನೀಡುವಂತೆ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಮ್ಮ ಮುನ್ಸಿಪಲ್ ಆಫೀಸಲ್ಲೇ ಎಲೆಕ್ಷನ್ ಆಗಿ ಅಧ್ಯಕ್ಷರು ಕೂತು, ಸ್ಥಾಯಿ ಸಮಿತಿ ಕಮಿಟಿ ಕೂತು ಇವತ್ತು ನಾವು ಪವರ್ಗೆ ಬಂದಿದ್ದೀವಿ. ಚಿಂತಾಮಣಿ ಅಭಿವೃದ್ಧಿಗೆ ನಮ್ಮ ಮೊದಲನೇ ಹೆಜ್ಜೆ ಆಗಬೇಕು ಅನ್ನೋ ವಿಚಾರ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಜೊತೆ ಸಹಕಾರ ತಗೊಂಡು ಪ್ರತಿಯೊಬ್ಬರ ಅಫಿಷಿಯಲ್ಸ್ನ ಹತ್ರ ನಾವೊಂದು ಡೇಟಾ ತಗೊಂಡು ಫರ್ದರ್ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಈ ನಿಟ್ಟಿನಲ್ಲಿ ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು. ಇದಕ್ಕೆಲ್ಲ ಸಾರ್ವಜನಿಕರು ಸಹಕರಿಸಬೇಕು ಅನ್ನೋದು ಮೊದಲನೇ ವಿಚಾರ. ನಮ್ಮ ಮುನ್ಸಿಪಲ್ ಆಫೀಸಲ್ಲಿ ಸದ್ಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಏನೇ ಪ್ರಾಬ್ಲಮ್ ಬರಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ತಾ ಇದೆ. ಮೊದಲನೇವಾಗಿ ಎಲ್ಲ ಸಾರ್ವಜನಿಕರು ಅಪ್ ಟು ಡೇಟ್ 2021 ನೆಕ್ಸ್ಟ್ ಫರ್ದರ್ 2021-22 ಕಂದಾಯ ಕಟ್ಟಬೇಕು. ಕಟ್ಟದೇ ಇದ್ದ ಪಕ್ಷದಲ್ಲಿ ನಾವು ಅವರಿಗೆ ನೋಟಿಸ್ ಕೊಡಲಾಗುತ್ತೆ. ನೋಟಿಸ್ ಕೊಟ್ಟು ಒಂದು ಟೈಮ್ ಪೀರಿಯಡ್ ಕೊಟ್ಟು ಆವಾಗೂ ಕಟ್ಟಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಫರ್ದರ್ ಆಕ್ಷನ್ ತಗೋಬೇಕಾಗುತ್ತೆ. ಕಾನೂನು ಚೌಕಟ್ಟಿನಲ್ಲಿ ಇವಾಗ ಕಮಿಷನರ್ ಅವರು ಹೇಳ್ದಂಗೆ ಒಂದು ವಾಟರ್ ಕನೆಕ್ಷನ್ ಆಗ್ಬೋದು, UGD ಕನೆಕ್ಷನ್ ಆಗ್ಬೋದು, ಪವರ್ ಕನೆಕ್ಷನ್ ಆಗ್ಬೋದು, ಈ ಥರ ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಏನು ಕೊಡ್ತಾ ಇದ್ದೀವಿ ಅದನ್ನು ಕಟ್ ಮಾಡಬೇಕಾಗುತ್ತೆ. ಇದು ನಮ್ಮ ನಿಟ್ಟಿನಲ್ಲಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಯಾರಿಗೂ ತೊಂದರೆ ಮಾಡಬೇಕು ಅನ್ನೋ ವಿಚಾರ ಏನಿಲ್ಲ. ನಾಳೆ ದಿನ ನಿಮಗೆ ಏನು ಸವಲತ್ತು ಮಾಡಬೇಕು, ಮುಂದಿನ ಕಾಲದಲ್ಲಿ ಸಮ್ಮರ್ ಸೀಸನ್ ಬರ್ತಾ ಇದೆ, ಪ್ರತಿಯೊಬ್ಬರಿಗೂ ನೀರು ಇನ್ ಟೈಮ್ ಕೊಡಬೇಕು, ಪ್ರತಿಯೊಂದು ವಿಚಾರವನ್ನು ಎಲ್ರಿಗೂ ಸವಲತ್ತುಗಳನ್ನ ಮಾಡಿಕೊಡಬೇಕು ಅನ್ನೋ ವಿಚಾರದಲ್ಲಿ ನಾವು ಈ ಶಿಸ್ತಿನ ಕ್ರಮ ಕೈಗೊಳ್ಬೇಕಾಗುತ್ತೆ. ಎರಡನೇದೇನು ಅಂತ ಹೇಳಿದ್ರೆ, ಇಲ್ಲಿ ಸುಮಾರು ಒಂದು 15,000-16,000 ಮನೆ ಇದ್ರೆ 2-3,000 ಆಥರೈಸ್ಡ್ ಕನೆಕ್ಷನ್ಸ್ ಇದೆ, ವಾಟರ್ ಕನೆಕ್ಷನ್, UGD ಕನೆಕ್ಷನ್. ಕೇವಲ ನಮಗೆ ವಾಟರ್ ಟ್ಯಾಕ್ಸ್ UGD ಟ್ಯಾಕ್ಸ್ ಕಲೆಕ್ಟ್ ಆದರೆ 3-4 ಕೋಟಿ ಆಗುತ್ತೆ. ಇದನ್ನ ನಾವು ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಮುಂದೆ ಬಂದು ಅದನ್ನ ಅಕ್ರಮ ಸಕ್ರಮ ಮಾಡ್ಕೊಳ್ಳಿ, ಸಕಾಲದಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಲೀಗಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಏನು ನೀರು ಬೇಕು ಅದನ್ನ ನಾವು ಮಾಡೋ ನಿಟ್ಟಿನಲ್ಲಿ ನಮಗೆ ಒಂದು ಸಪೋರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲೀಗಲ್ ವಾಟರ್ ಕನೆಕ್ಷನ್ಸ್, ಇಲ್ಲೀಗಲ್ UGD ಕನೆಕ್ಷನ್ಸ್ ಯಾವ್ದು ಅಕ್ರಮ ಇದೆಯೋ ನೆಕ್ಸ್ಟ್ ಇದಕ್ಕೆ ಕಡಿವಾಣ ಹಾಕ್ಬೇಕು, ಇದನ್ನ ಅನಾಥರೈಸ್ ಎಲ್ಲ ಕಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ಟ್ಯಾಕ್ಸ್ ವಿಚಾರದಲ್ಲಿ ಪ್ರತಿಯೊಬ್ಬರು ಇದಕ್ಕೆ ಸಹಕರಿಸಿ ನಮ್ಮನ್ನ ಜೊತೆಗೂಡಿ ಪ್ರತಿಯೊಬ್ಬರು ಚಿಂತಾಮಣಿ ಬೆಳೆಸೋಣ ಅನ್ನೋ ವಿಚಾರದಲ್ಲಿ ನಾವು ಮುಂದೆ ಹೋಗೋಣ. ಪ್ರತಿಯೊಬ್ಬರು ಇದಕ್ಕೆ ಸಹಕರಿಸಬೇಕು. ನಮ್ಮ ಬಿಲ್ ಕಲೆಕ್ಟರ್ ಆಗಲಿ, ಯಾರೇ ಆಗಲಿ, ಯಾರೂ ಆಗಲಿ, ಪ್ರತಿಯೊಬ್ಬರು ನೋಟಿಸ್ ಕೊಡ್ತಾರೆ. ಈ ವಿಚಾರವಾಗಿ ನಮ್ಮ ಸಾರ್ವಜನಿಕರು ಸಹಕಾರ ಕೊಡಬೇಕು, ಇಲ್ಲಾಂದ್ರೆ ಕಾನೂನು ವಿರುದ್ಧ ಮಾಡಿದ್ರೆ ನಾವು ಕ್ರಮ ತಗೋಬೇಕು. ಜನತೆಗೆ ನಮಸ್ಕಾರ. ಈ ದಿನ ನಾವು ಏನು ಈ ಪ್ರೆಸ್ ಮೀಟ್ ಕರ್ತಿದ್ದೀವಿ, ಉದ್ದೇಶ ಏನು ಅಂದರೆ ಟ್ಯಾಕ್ಸ್ ಕಲೆಕ್ಷನ್. ಮುಂಚೆನೆ January 1 ನಾವೊಂದು ಪ್ರೆಸ್ ಮೀಟ್ ಕೊಟ್ಟಿದ್ವು. ಅದೇ ವಿಚಾರವಾಗಿ ಇಂದು ಸಹ ಕೂಡ ನಾವು ಕಮಿಷನರ್ ಆಗಲಿ ಮತ್ತು ಅಕ್ಷಯ್ ಸಾಯಿ ಸಮಿತಿ ಅಧ್ಯಕ್ಷರು ಕೂಡ ಇವತ್ತು ಏನು ಹೇಳ್ತಾ ಇದ್ದೀವಿ ಅಂದರೆ, ಆವತ್ತಿಂದ ಇವತ್ತಿನವರೆಗೂ ಸಹ ಕೂಡ ಎಷ್ಟೇ ಪ್ರಚಾರ ಮಾಡಿದ್ರೂ ಸಹ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಸಹ ಕೂಡ ಜನ ಮುಂದೆ ಬರ್ತಾ ಇಲ್ಲ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ. ಮತ್ತೆ ಇದಕ್ಕೆ ಕಾರಣ ಏನಂದ್ರೆ, ಜನ ತಾನು ಅವರಾಗೆ ಅವ್ರು ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಡ್ತಾ ಇಲ್ಲ, ಮತ್ತೆ ನಮ್ಮ ಅಧಿಕಾರಿಗಳು ಏನು ಹೋಗ್ತಾ ಇದ್ದಾರೋ ಅವ್ರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ.
ಇದೆಲ್ಲಕ್ಕೆ ಕಾರಣ ಅಂದ್ರೆ ಇವಾಗ ಬರ್ತಾ ಇದ್ರೆ ಜನ ಬಂದು ಏನೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ಕೊಡ್ಬೇಕು, ಒಂದು ರೋಡ್ ಆಗ್ಲಿ, ಇಂಜುಡಿ ಆಗ್ಲಿ, ಅಥವಾ ನೀರ್ ಕಲೆಕ್ಷನ್ ಕೊಡ್ಬೇಕಂದ್ರೆ ಇಲ್ಲಿ ನಮ್ಮ ಹತ್ರ ಇದಿರ್ಬೇಕು, ಹಣ ಇರ್ಬೇಕು. ಇದೆಲ್ಲ ನಮಗೆ ಬರ್ಬೇಕಂದ್ರೆ ನೀವು ಕಟ್ಟೋ ಅಂತ ಟ್ಯಾಕ್ಸ್ ಇಂದ ನಾವೇನೇ ಒಂದು ಡೆವಲಪ್ಮೆಂಟ್ ಕಾರ್ಯಗಳನ್ನ ಏನಾದ್ರೂ ಮಾಡಬಹುದು. ಸೊ ಆದ್ರಿಂದ ನಾವು ಇವತ್ತು ಏನ್ ಮಾಡ್ಕೊಂಡು ನಿರ್ಧಾರ ಮಾಡ್ಕೊಂಡಿದ್ದೀವಿ ಅಂದ್ರೆ, ಈಗ ಎಲ್ಲ ಯಾವುದೇ ಒಂದು ಕಮರ್ಷಿಯಲ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಆಗಿರ್ಬೋದು, ಎಲ್ಲ ಕಡೆ ನಮ್ಮ ಅಧಿಕಾರಿಗಳು ಹೋಗಿ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ, ಮತ್ತೆ ಅವರಿಗೆ ಕಾಲಾವಕಾಶಗಳನ್ನು ಸಹ ಕೂಡ ಕೊಡ್ತಾ ಇದ್ದಾರೆ. ಏನು ಅವರು ಮುಂದೆ ಅವರಾಗಿ ಅವರು ಬಂದು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಕಟ್ಟದಿಲ್ಲದ ಪಕ್ಷದಲ್ಲಿ ಕಾನೂನುಬದ್ಧವಾಗಿ ಏನು ನಾವು ಕ್ರಮ ತಗೊಳ್ಬೇಕಾಗುತ್ತೆ ಅದನ್ನೆಲ್ಲ ತಗೊಳ್ಬೇಕಾಗುತ್ತೆ. ಏನು ಅವ್ರು ಕೊಟ್ಟಿರುವಂತಹ ಯುಜಿಡಿ ಕಲೆಕ್ಷನ್ ಆಗಿರ್ಬೋದು, ವಾಟರ್ ಲೈನ್ ಕಲೆಕ್ಷನ್ ಆಗಿರ್ಬೋದು, ಅದನ್ನೆಲ್ಲ ನಾವು ಕಟ್ ಮಾಡ್ಬೇಕಾಗುತ್ತೆ. ಅಕ್ಷಯ್ ಅವ್ರು ಹೇಳಿದಂಗೆ ಇದು ಜನಕ್ಕೆ ನಾವು ಯಾವುದೇ ರೀತಿಯ ತೊಂದರೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇಲ್ಲ, ನಿಮಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ಬೇಕು, ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕಠಿಣ ಕ್ರಮನ ತಗೊಳ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಮುಖ್ಯವಾಗಿರುವಂತಹ ವಿಷಯ ನಾನು ಇಲ್ಲಿ ಚರ್ಚೆ ಮಾಡಬೇಕು ಅನ್ಕೊಂಡಿದ್ದೀನಿ, ಏನಂದ್ರೆ ನಮ್ಮ ಈ ಡ್ರೈನೇಜ್ ವಾಟರ್ ಏನಿದೆ, ಆ ನೀರ್ ಏನಿದೆ, ಕೆಲವರು ಅಲ್ಲಿ ಇಲ್ಲಿ ಅಕ್ರಮವಾಗಿ ಆ ಕಲೆಕ್ಷನ್ ನ ಅವ್ರು ಹೊಲ ಗದ್ದೆಗಳಿಗೆ ತಗೊಳ್ತಾ ಇದ್ದಾರೆ, ತಗೊಂಡು ಅದನ್ನ ಯೂಸ್ ಮಾಡಿಕೊಂಡು ಬೆಳೆಯನ್ನ ಬೆಳೀತಾ ಇದ್ದಾರೆ. ಮತ್ತೆ ಈ ನೀರ್ ಏನಾಗ್ತಿದೆ, ನಮ್ಮ ಎಸ್ಡಿಪಿಗೆ ಹೋಗ್ಬೇಕಾಗಿರುವಂತ ನೀರು ಅಲ್ಲಿ ಸರಿಯಾಗಿ ಹೋಗ್ತಾ ಇಲ್ಲ. ಮತ್ತೆ ಎಲ್ಲಂದ್ರೆ ಅಲ್ಲಿ ನೋಡಿದ್ರೆ ಈ ನಡುವೆ ತುಂಬಾ ಯುಜಿಡಿ ಪ್ರಾಬ್ಲಮ್ಸ್ ಆಗಿದೆ, ಎಲ್ಲರೂ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಿದೆ ಯುಜಿಡಿ ಬ್ಲಾಕ್ ಆಗಿದೆ, ಬ್ಲಾಕ್ ಆಗಿದೆ, ಬ್ಲಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ನೀವುಗಳೇ ಅದನ್ನ ಬ್ಲಾಕ್ ಮಾಡ್ತಾ ಇದ್ರೆ, ಇನ್ನ ಬ್ಲಾಕ್ ಆಗ್ದಿರೋ ನೀರೆಲ್ಲ ಹೊರ ಬರ್ದಿರ ಇನ್ನೇನಾಗುತ್ತೆ ಹೇಳಿ, ಅದನ್ನ ಯಾಕೆ ಅಕ್ರಮವಾಗಿ ತಗೊಳ್ತಾ ಇದ್ದೀರ ಅಂತವ್ರು ಯಾರೇ ಇದ್ರು, ಈ ಏನಿದೆ ಈ ನ್ಯೂಸ್ ನ ನೋಡಿದ ತಕ್ಷಣ ನೀವೇನೆ ಮುಂದೆ ಬಂದು ಆ ಬ್ಲಾಕ್ ಮಾಡಿರುವಂತದನ್ನ ತೆರೆಗೊಳಿಸ್ಬೇಕಾಗ. ಇಲ್ಲದೆ ಹೋದ್ರೆ ನಾಳೆಯಿಂದ ನಾವು ಅಲ್ಲೇ ಬಂದು ಸ್ಪಾಟ್ ವಿಸಿಟ್ ಮಾಡಿ ಅವ್ರ ಮೇಲೆ FIR ಅನ್ನ ಮಾಡಿ ನಾವು ಹೇಳ್ತಾ ಇರೋದು. ಇಷ್ಟು ದಿನ ಏನಾಯ್ತು ಅನ್ನೋದು ಬೇಡ, ನಮ್ಗೆ ಇನ್ನು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಈ ರಿಸರ್ವ್ ಆಗಿ ಓದುವಾಗ ಆರ್ತಿ ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಿದ್ದು ಕೆಲವೆಲ್ಲ ಸರಿಪಡಿಸಿದ್ದಾರೆ. ನೆಕ್ಸ್ಟ್ ಇವತ್ತು ಕಮಿಷನರ್ ಅವರು ಹೋಗಿ ಸೈಟ್ ವಿಸಿಟ್ ಮಾಡ್ಕೊಂಡು ಬಂದಿದ್ದಾರೆ, ಪ್ರತಿಯೊಬ್ಬರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾವು ಏಕಾಏಕಿ ಒಂದು ಸಾರ್ವಜನಿಕರ ಮೇಲೆ ನಾವು ಒಂದು ಆಕ್ಷನ್ ತಗೊಳ್ಳೋವಾಗಲೂ ಪ್ರತಿಯೊಬ್ಬರಿಗೂ ಅಲ್ಲಿ ಗದ್ದಲ ಆಗ ಅವಶ್ಯಕತೆ ಇಲ್ಲ, ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಸಾರ್ವಜನಿಕರನ್ನ ಪಾಯಿಂಟ್ ಔಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಹಾಗಾಗಿ ಇದನ್ನು ನಾವು ಮೊದಲನೇ ಬಾರಿ ನಾವು ಹೇಳ್ತೀವಿ, ಮತ್ತೆ ಅದ್ರ ಪ್ರಕಾರ ನಡೀಬೇಕು ಅನ್ನೋ ವಿಚಾರ ನಾವು ಮುಂದೆ ಹೋಗ್ತೇವೆ.